ಹಾಯ್, ನಮಸ್ತೆ. ಸೊ ನಾವು ನಿಮಗೆ ಲಿಬ್ರೆ ಆಫೀಸ್ ಇಂಪ್ರೆಸ್ ಅನ್ನೋ ಒಂದು ಅಪ್ಲಿಕೇಶನ್ನ ಹೇಳ್ಕೊಡ್ತಾ ಇದ್ವಿ. ಅದರಲ್ಲಿ ನಿಮಗೆ ಒಂದು ಪಿ ಪಿ ಟಿನ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಒಂದು ಎಕ್ಸಾಂಪಲ್ ಅಂದರೆ ಸೋಲಾರ್ ಸಿಸ್ಟಮ್ ಅಂತ ಒಂದು ಎಕ್ಸಾಂಪಲ್ ತೊಗೊಂಡು ನಾನು ನಿಮಗೆ ಅದರಲ್ಲಿ ಬರೋ ಆಪ್ಷನ್ಸ್ ಬಗ್ಗೆ ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ, ಹೌದಾ? ಸೊ ಅದಾದಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ನೀವು ಯಾವುದೇ ಒಂದು ಅಪ್ಲಿಕೇಶನ್ ಅಥವಾ ಟೂಲ್ನ ಕಲ್ತ್ಕೋಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಈ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಸೊ ನಾವು ಅದಕ್ಕೆ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ನಾವು ಆಪ್ಷನ್ಸ್ ಎಲ್ಲ ಹೆಂಗೆಂಗೆ ಯೂಸ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಮಗೆ ಒಂದು ಅಪ್ಲಿಕೇಶನ್ ಬೇಗ ಕಲ್ತ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಷಯದಲ್ಲಿ ನಿಮಗೆ ಹೆಲ್ಪ್ ಮಾಡೋಣ ಅಂತ ನಾವೇ ಟಾಪಿಕ್ಸ್ ಕೊಡ್ತೀವಿ, ಅದ್ರ ಜೊತೆಗೆ ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಈ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಒಂದು ಕೆಲಸನ ಮಾಡ್ತೀನಿ. ಸೊ ಹೆಂಗೆ ಅಂತಂದರೆ, ಆ ಟಾಪಿಕ್ನ ತೊಗೊಂಡು ಒಂದು ಪಿ ಪಿ ಟಿ ಆಗಲೇ ರೆಡಿ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಹೆಂಗೆ ಪಿ ಪಿ ಟಿ ಮಾಡಿದೆ, ಏನೇನು ಆಪ್ಷನ್ಸ್ ಯೂಸ್ ಮಾಡಿಕೊಂಡು ನಾನು ಪಿ ಪಿ ಟಿ ಮಾಡಿದೆ ಅನ್ನೋದನ್ನು ನಾನು ಬ್ರೀಫಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಲ್ಲ. ಸೊ ನೀವು, ನಾನು ಅದನ್ನು ಸೇವ್ ಮಾಡ್ಕೊಂಡಿದ್ದೀನಿ ಡೆಸ್ಕ್ಟಾಪ್ ಮೇಲೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರಿವರ್ಸ್ ಆಫ್ ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಟಾಪಿಕ್. ಸೊ ನೀವು ಅದನ್ನು ಸೇವ್ ಮಾಡ್ಕೊಂಡು ನಾನು ಡಬಲ್ ಕ್ಲಿಕ್ ಹಿಂಗಾದರೂ ಓಪನ್ ಮಾಡ್ಕೋಬಹುದು, ಇಲ್ಲ ಅಂತಂದರೆ ನೀವು ಫೈಲ್ಗೆ ಹೋಗಿ ಇಲ್ಲಿ ಓಪನ್ ಅಂತ ಕೊಟ್ಟರೆ ಇಲ್ಲೂ ಕೂಡ ಅದನ್ನು ನೀವು ಓಪನ್ ಮಾಡ್ಕೋಬೋದು. ಈ ಥರ ಓಪನ್ ಮಾಡ್ಕೋಬೋದು ಅಂದರೆ ನೀವು ಆಗಲೇ ಮಾಡಿರೋ ಪಿ ಪಿ ಟಿನ ಓಪನ್ ಮಾಡಬೇಕು ಅಂತ ಇದ್ದರೆ. ಸೊ ಹಾಗಾದರೆ ನಾವು ಈ ಪಿ ಪಿ ಟಿನ ಹೆಂಗೆ ಮಾಡಿದ್ದು ಅಂತ ಹೇಳ್ತೀನಿ ಇವಾಗ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಪಿ ಪಿ ಟಿ ಈ ಥರ ಕಾಣಿಸುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಅದು ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೇಳುತ್ತೆ. ಬಿಕಾಸ್ ನಾನು ಆಗಲೇ ಮಾಡ್ಕೊಂಡಿರೋದ್ರಿಂದ ನನಗೆ ಅದು ಕೇಳ್ತಾ ಇಲ್ಲ. ಸೊ ನೀವು ಓಪನ್ ಮಾಡಿದ ತಕ್ಷಣ ಪಿ ಪಿ ಟಿ ಅಂದರೆ ಇಂಪ್ರೆಸ್ ಅಪ್ಲಿಕೇಶನ್ನ, ಅದು ನಿಮಗೆ ನಿಮ್ಗೆ ಗೊತ್ತಿದೆ, ನಾನು ಫಸ್ಟ್ ವೀಡಿಯೋದಲ್ಲೇ ಲಾಂಚ್ ಆಫ್ ಇಂಪ್ರೆಸ್ಸಲ್ಲೇ ತೋರಿಸಿದ್ದೀನಿ. ಸೊ ನಿಮಗೆ ಯಾವುದು ನಿಮ್ಮ ಒಂದು ಟಾಪಿಕ್ಗೆ ಸೂಟಬಲ್ ಇರುತ್ತೆ ಆ ಒಂದು ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ರಿವರ್ಸ್ ತೊಗೊಂಡಿರೋದ್ರಿಂದ ಬ್ಲೂ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ ಅಂತ ನಾನು ಬ್ಲೂ ಕಲರ್ ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ಎಲ್ಲ ಸ್ಲೈಡ್ಸ್ಗೂ ಅದು ಅಪ್ಲೈ ಆಗಿದೆ. ಸೊ ಈಗ ನಾನು ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ. ಸೊ ಈಗ ಲೇಔಟ್ಗೆ ನಾನು ತೊಗೋಬೇಕು. ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಟೈಟಲ್ ಲೇಔಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟೈಟಲಲ್ಲಿ ನಾನು ಏನು ಹಾಕಿದ್ದೀನಿ ಅಂತಂದರೆ ರಿವರ್ಸ್ ಆಫ್ ಕರ್ನಾಟಕ ಅಂತ ಬ್ಲೂ ಕಲರಲ್ಲಿ ಹಾಕಿದ್ದೀನಿ. ಅದೇ ಥರ ಒಂದು ಇಮೇಜ್ ಹಾಕಿದ್ದೀನಿ. ಸೊ ನಾನು ಟೈಟಲಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಟೈಟಲಲ್ಲಿ ನಾನು ರಿವರ್ಸ್ ಆಫ್ ಕರ್ನಾಟಕ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ರಿವರ್ಸ್ ಆಫ್ ಕರ್ನಾಟಕ ಅಂತ ಬರೆದ ಮೇಲೆ ಇಲ್ಲಿ ನಾನು ಅದರದ್ದು ಫಾಂಟ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ದ್ಯುತಿ ಅಂತ. ನಿಮಗೆ ನೀವು ಸೆಲೆಕ್ಟ್ ಮಾಡ್ಕೊತ ಹೋಗಿ ಅದು ಚೇಂಜ್ ಆಗುತ್ತಲ್ವ, ನಿಮ್ಗೆ ಯಾವ ಸೂಟ್ ಆಗುತ್ತೆ ಇಟ್ಕೊಳ್ಳಿ. ಸೈಜ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಫಾಂಟ್ ಸೈಜ್. ಅದೇ ಥರ ಕಲರ್ಸ್ ಚೇಂಜ್ ಮಾಡಿದ್ದೀನಿ, ಟೆಕ್ಸ್ಟ್ ಕಲರ್ ಅಂದರೆ ಫಾಂಟ್ ಕಲರ್. ಬ್ಯಾಕ್ಗ್ರೌಂಡ್ ಬೇಕಾದರೆ ನೀವು ಬ್ಯಾಕ್ಗ್ರೌಂಡ್ ಹಾಕ್ಕೋಬೋದು. ಸೊ ನಿಮ್ಮ ಇಷ್ಟ. ಸೊ ನಿಮ್ಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಆಮೇಲೆ ಇಮೇಜ್ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲೇ ಒಂದು ಇಮೇಜ್ ಹಾಕಿದ್ರೆ ರಿವರ್ಸ್ ಆಫ್ ಕರ್ನಾಟಕ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಒಂದು ರಿವರ್ದು ಇಮೇಜ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಹಾಕಿದ್ದೀನಿ. ಹೆಂಗೆ ಹಾಕಿದ್ದೀನಿ ಅಂತ ಅಂದರೆ ನಾನು ಬ್ರೌಸರ್ಗೆ ಹೋಗಿದ್ದೀನಿ. ಸೊ ಇಲ್ಲಿ ಬ್ರೌಸರಲ್ಲಿ ನಾನು ಏನು ಮಾಡಿದ್ದೀನಿ, ರಿವರ್ಸ್ ಆಫ್ ಕರ್ನಾಟಕ ಅಂತ ಟೈಪ್ ಮಾಡಿಕೊಂಡು ಇಲ್ಲಿ ನಾನು ಯಾವ ರಿವರ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರು ಒಂದು ಇಮೇಜಸ್ಗೆ ಹೋಗಿದ್ದೀನಿ, ಇಮೇಜಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಅದನ್ನು ಸೇವ್ ಇಮೇಜ್ ಆ್ಯಸ್ ಅಂತ ಕೊಟ್ಟಿದ್ದೀನಿ. ಸೊ ಸೇವ್ ಆಗಿರೋದನ್ನ ನಾವು ನಮ್ಮ ಒಂದು ಸಿಸ್ಟಮಲ್ಲಿ ಅಂದರೆ ಕಂಪ್ಯೂಟ್ರಲ್ಲಿ ಡೌನ್ಲೋಡ್ಸಲ್ಲಿ ಇರುತ್ತೆ. ಸೊ ಇಲ್ಲಿ ನಾನು ಹೆಂಗೆ ಇನ್ಸರ್ಟ್ ಮಾಡಿದ್ದೀನಿ ಅಂದರೆ ಇನ್ಸರ್ಟ್ ಇಮೇಜ್ ಈ ಥರ ಇನ್ಸರ್ಟ್ ಮಾಡಿಕೊಂಡು ನೀವು ಇಲ್ಲಿ ಡೌನ್ಲೋಡ್ಸಿಗೆ ಬಂದು ಇಲ್ಲಿ ಸರ್ಚ್ ಮಾಡ್ಕೋಬೋದು. ನೀವೇನಂತ ಸೇವ್ ಮಾಡಿರ್ತೀರ ಆ ಥರ ಸರ್ಚ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಓಪನ್ ಅಂತ ಕೊಟ್ಟರೆ ಅದು ಬಂದು ಇಲ್ಲಿ ಇನ್ಸರ್ಟ್ ಆಗುತ್ತೆ ನಿಮ್ಮ ಸ್ಲೈಡಲ್ಲಿ. ಆಮೇಲೆ ಅದನ್ನು ನೀವು ರೀಸೈಜ್ ಮಾಡ್ಕೋಬೇಕು, ದೊಡ್ಡದ ಚಿಕ್ಕದ. ಸೊ ಇಲ್ಲಿ ಕಾರ್ನರ್ಸಲ್ಲಿ ನಿಮ್ಗೆ ಅದು ಗೊತ್ತಿದೆ ಹೆಂಗೆ ಮಾಡ್ಕೊಳ್ಳೋದು ಅಂತ, ಆ ಥರ ಮಾಡ್ಕೋಬೋದು. ಅದೇ ಥರ ನಾನು ಇಲ್ಲಿ ಇನ್ನೊಂದು ಪ್ರೆಸೆಂಟೆಡ್ ಬೈ ಎಲ್ ಪಿ ಅಂತ ನಾನು ಒಂದು ಸಬ್ ಟೈಟಲ್ ಹಾಕಿದ್ದೀನಿ. ಅದನ್ನು ಕೂಡ ನಾನು ಇಲ್ಲಿ ಫಾಂಟಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದರ ಸೈಜ್ ಮತ್ತು ನೇಮ್, ಫಾಂಟ್ ನೇಮ್ ಮತ್ತು ಸೈಜ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ಒಂದು ಇಮೇಜ್ ಹಾಕ್ಕೊಂಡಿದ್ದೀನಿ, ಐ ನಮ್ಮ ಎಲ್ ಪಿ ಲೋಗೋ ಹಾಕ್ಕೊಂಡಿದ್ದೀನಿ. ಅದನ್ನು ಹೆಂಗೆ ಮಾಡಿದೆ, ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ಸಲ್ಲಿ ಹೋಗಿ ಇನ್ಸರ್ಟ್ ಮಾಡಿದ್ದೀನಿ, ಇನ್ಸರ್ಟ್ ಇಮೇಜಲ್ಲಿ. ಸೊ ಇದು ನನ್ನ ಫಸ್ಟ್ ಸ್ಲೈಡ್ದು ಎಕ್ಸ್ಪ್ಲನೇಷನ್ನು. ಸೊ ಇದು ನಾನು ಫಸ್ಟ್ ಸ್ಲೈಡಲ್ಲಿ ನಾನು ಏನೇನೆಲ್ಲ ಟೆಕ್ಸ್ಟ್ ಹಾಕಿರೋದು, ಇಮೇಜ್ ಹಾಕಿರೋದು, ಅದರದ್ದೆಲ್ಲ ಏನೇನು ನಾನು ಎಡಿಟ್ ಮಾಡಿದ್ದೀನಿ ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಲಿಸ್ಟ್ ಆಫ್ ರಿವರ್ಸ್ ಅಂತ ತೊಗೊಂಡಿದ್ದೀನಿ. ಸೊ ಏನೇನು ರಿವರ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ, ಎಷ್ಟು ರಿವರ್ಸ್ ಇದೆ ಅಂತ ಒಂದು ಲಿಸ್ಟ್ ಮಾಡ್ಕೋಬೇಕಾಗಿತ್ತು. ಬಿಕಾಸ್ ನಾನು ಆಡಿಯನ್ಸ್ಗೆ ಹೇಳಬೇಕು ಇಷ್ಟು ರಿವರ್ಸ್ ಇದೆ ಅಂತ ನಾನು ನನ್ನ ಒಂದು ಪಿ ಪಿ ಟಿಯಲ್ಲಿ. ಸೊ ಹಾಗಾಗಿ ನಾನು ನೇಮ್ ಆಫ್ ದ ರಿವರ್ ಅಂತ ಹೇಳಿ ಎಷ್ಟು ರಿವರ್ಸ್ ಇದೆ ಅಂತ ಲಿಸ್ಟ್ ಮಾಡ್ಕೊಂಬಂದಿನಿ. ಸೊ ಈ ಲಿಸ್ಟ್ ನಾನು ಸುಮ್ಮನೆ ಬುಲೆಟ್ ಪಾಯಿಂಟ್ಸಲ್ಲಿ ಹಾಕ್ಕೊಂಡು ಹೋಗೋಕ್ಕಿಂತ ಒಂದು ಟೇಬಲ್ ಇನ್ಸರ್ಟ್ ಮಾಡಿ ಲಿಸ್ಟ್ ಮಾಡಿದ್ರೆ ನೀಟಾಗಿ
ರೆಪ್ರೆಸೆಂಟ್ ಮಾಡ್ಬೋದು ಅಂತ ಟೇಬಲ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಿ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಇನ್ಸರ್ಟ್ ಟೇಬಲಲ್ಲಿ ನನಗೆ ಒಂದು 10 ರೋಸ್ ಬೇಕಿತ್ತು, 2 ಕಾಲಮ್ಸ್ ಬೇಕಿತ್ತು. ರೋಸ್ ಮತ್ತು ಕಾಲಮ್ಸ್ ನಿಮಗೆ ಗೊತ್ತೇ ಇದೆ ಏನು ಅಂತ. ಸೊ ಕನ್ಫ್ಯೂಷನ್ಸ್ ಇದ್ದರೆ, ಡೌಟ್ ಇದ್ದರೆ ರೋಸ್ ಆ್ಯಂಡ್ ಕಾಲಮ್ಸ್ ನೀವು ಮತ್ತೆ ನಮ್ಮ ಒಂದು ರೋಸ್ ಆ್ಯಂಡ್ ಕಾಲಮ್ಸ್ ಇನ್ಸರ್ಟ್ ಮಾಡೋ ಒಂದು ವೀಡಿಯೋನ ಇಂಪ್ರೆಸ್ಸಲ್ಲಿ ಏನು ವೀಡಿಯೋ ಹಾಕಿದ್ದೀವಿ ಅಲ್ಲಿ ಹೋಗಿ ನೀವು ನೋಡಿ ಡೌಟ್ನ ಕ್ಲಾರಿಫೈ ಮಾಡ್ಕೋಬೋದು. ಸೊ ಈಗ ಮತ್ತೆ ವಾಪಸ್ ನಮ್ಮ ಒಂದು ಎಕ್ಸ್ಪ್ಲನೇಷನಿಗೆ ಬರೋದಾದರೆ, 2 columns 10 rows ಅಂತ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಮಾಡಿದ್ದೀನಿ. ಅದಾದ ಮೇಲೆ ನಾನು ಇಲ್ಲಿ ಕೂಡ ಕಲರ್ಸ್ ಚೇಂಜ್ ಮಾಡಿದ್ದೀನಿ, ಇದೆಲ್ಲ ಟೈಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೇಬಲ್ದು ಕೂಡ ಕಲರ್ಸ್ ಚೇಂಜ್ ಮಾಡಿದ್ದೀನಿ ನೋಡಿ, ಇಲ್ಲಿ ಎಲ್ಲಿ ಚೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಟೇಬಲ್ ಡಿಸೈನಲ್ಲಿ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಅದೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊತಾ ಹೋಗಿದ್ದೀನಿ. ಇನ್ನೊಂದು 10 ribbons ಆ್ಯಡ್ ಮಾಡಿದ್ದೀನಿ. ಸೊ ಇದಾದಮೇಲೆ ಲಿಸ್ಟ್ ಆದಮೇಲೆ ಒಂದೊಂದೇ ರಿವರ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾನು ರಿವರ್ ಕಾವೇರಿ ಅಂತ ತೊಗೊಂಡು ಇಲ್ಲಿ ಸ್ಲೈಡಲ್ಲಿ ಟೈಟಲ್ ಮತ್ತು ಇಲ್ಲಿ ಕಂಟೆಂಟ್ ಅಂತ ಈ ಟೈಟಲ್ ಆ್ಯಂಡ್ ಕಂಟೆಂಟ್ಸ್ ಲೇಔಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ರಿವರ್ ಬಗ್ಗೆ, ಆರಿಜಿನ್, ಲೆಂತ್, ಕನೆಕ್ಟಿಂಗ್ ಸ್ಟೇಟ್, ಈ ಥರ ಒಂದೇ ಬುಲೆಟ್ ಪಾಯಿಂಟ್ಸಲ್ಲಿ ಮಾಡ್ಕೊಂಡು ಹೋಗಿದ್ದೀನಿ. ಬಿಕಾಸ್ ಇದನ್ನು ಟೇಬಲಲ್ಲಿ ಇನ್ಸರ್ಟ್ ಮಾಡಿದ್ರೆ ತುಂಬ ಚಿಕ್ಕದಾಗಿ ಕಾಣುತ್ತೆ, ಅದೇ ನಾನು ಬುಲೆಟ್ ಪಾಯಿಂಟ್ಸಲ್ಲಿ ಇನ್ಫಾರ್ಮೇಷನ್ ಕೊಡ್ತಿರೋದ್ರಿಂದ ನಾನು ಬುಲೆಟ್ ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅವಾಗ ನಾನು ಬುಲೆಟ್ಸ್ ಎಲ್ಲಿ ಹಾಕ್ತೆ ಅಂತಂದರೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಬುಲೆಟೆಡ್ ಲಿಸ್ಟ್ ಅಂತ. ಸೊ ಇಲ್ಲಿ ನೀವು ಮೋರ್ ಬುಲೆಟ್ಸ್ ಅಂತ ಇಲ್ಲಿರೋದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಮೋರ್ ಬುಲೆಟ್ಸಲ್ಲಿ ಇಮೇಜಸ್ ಅಂತ ಹೋಗಿ ಇಲ್ಲಿ ಕೂಡ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ಟರೆ ಅದು ಬುಲೆಟ್ಸ್ ಚೇಂಜ್ ಆಗುತ್ತೆ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಬೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು, ಇದೊಂದು ಕಲರ್ ಕೊಡ್ಬೋದು, ಈ ಎಕ್ಸ್ಪ್ಲನೇಷನ್ ಒಂದು ಕಲರ್ ಕೊಡ್ಬೋದು. ಸೊ ನೀವು ಕಲರ್ಫುಲ್ಲಾಗಿ ಮಾಡ್ಕೋಬೇಕಂದ್ರೆ ಆ ಥರನೂ ನೀವು ಮಾಡ್ಬೋದು. ಸೊ ಬಿಕಾಸ್ ಆಡಿಯನ್ಸ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಇದು ಆ ಸ್ಲೈಡ್ ಆಗಿತ್ತು. ನೆಕ್ಸ್ಟ್ ಸ್ಲೈಡು ನಾನು ಇಮೇಜಸ್ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಇಮೇಜಸ್ ಏನಕ್ಕೆ ಹಾಕ್ಕೊಳೋದು ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋಸಲ್ಲೇ ಹೇಳಿದ್ದೆ. ಬಿಕಾಸ್ ಸೊ ಇಮೇಜ್ ಮೂಲಕ ರೆಪ್ರೆಸೆಂಟ್ ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಅಂತ. ಸೊ ಒಂದೆರಡು ಇಮೇಜ್ ಹಾಕ್ಕೊಂಡಿದ್ದೀನಿ. ಸೊ ಇಮೇಜ್ ಹಾಕ್ಕೊಳೋದು ನಿಮಗೆ ಗೊತ್ತೇ ಇದೆ. ಆಮೇಲೆ ರೀಸೈಜ್ ಮಾಡ್ಕೊಂಡಿದ್ದೀನಿ. ಸೊ ಇಮೇಜಸ್ ಹಾಕಿದ್ಮೇಲೆ ನೆಕ್ಸ್ಟು ಅದೇ ಥರ ನೀವು ಇನ್ನೂ ಬೇರೆ ಬೇರೆ ರಿವರ್ಸ್ ಒಂದೊಂದೇ ರಿವರ್ಸ್ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ಕೋಬೋದು. ಸೇಮ್ ಬುಲೆಟ್ ಪಾಯಿಂಟ್ಸ್ ಹಾಕ್ಕೋಬೋದು, ಅದೇ ಥರ ಇಮೇಜಸ್ ಬೇಕಾದ ಇಮೇಜಸ್ ಹಾಕ್ಕೊಳ್ಳಿ. ವೀಡಿಯೋಸ್ ಕೂಡ ಹಾಕ್ಕೋಬೋದು, ನೀವು ವೀಡಿಯೋಸಲ್ಲಿ ಪ್ಲೇ ಮಾಡಿ ತೋರಿಸ್ಬೇಕು ಅಂತಂದರೆ ವೀಡಿಯೋಸ್ ಕೂಡ ನೀವು ಹಾಕ್ಕೋಬೋದು. ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ಚಾರ್ಟ್ ಹಾಕಿದ್ದೀನಿ. ಸೊ ಈ ಚಾರ್ಟ್ ಹೆಂಗೆ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ನಾನು ರಿವರ್ಸ್ ಒಂದು 5 rivers ತೊಗೊಂಡು ಅದರದ್ದು ಲೆಂತ್ ವೈಸ್ ಕಂಪ್ಯಾರಿಷನ್ ಮಾಡಬೇಕಿತ್ತು. ಸೊ ಹಾಗಾಗಿ ಒಂದು 5 rivers ತೊಗೊಂಡು ಕಾವೇರಿ, ಕೃಷ್ಣ, ಭೀಮಾ, ಶರಾವತಿ ಮತ್ತು ಕಾಳಿ ರಿವರ್ ತೊಗೊಂಡಿದ್ದೀನಿ. ಅದರದ್ದು ಲೆಂತ್ ವೈಸ್ ನಾನು ಎಷ್ಟು ಉದ್ದ ಇದೆ ಆ ರಿವರ್ ಅಂತ ಹೇಳಿ ಲೆಂತ್ ವೈಸ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇದನ್ನು ಈ ಥರ ನಾನು ಬಿಕಾಸ್ ಈ ಥರ ಚಾರ್ಟಲ್ಲಿ ರೆಪ್ರೆಸೆಂಟ್ ಮಾಡಿ ತೋರಿಸಿದ್ರೆ ನೋಡಿ ಇವಾಗ ಕೃಷ್ಣ ರಿವರ್ ತುಂಬ ಲೆಂತ್ ಇದೆ, ಅದರ ನೆಕ್ಸ್ಟು ಭೀಮಾ ಇದೆ, ಆಮೇಲೆ ಕಾವೇರಿ ಇಷ್ಟು ಇದೆ ಅಂತ ನೀಟಾಗಿ ಅರ್ಥ ಆಗುತ್ತೆ ಆಡಿಯನ್ಸ್ಗೆ ಅಂತ. ಸೊ ಅದನ್ನು ನಾನು ಇನ್ನೊಂದು ಸರ್ತಿ ಬೇಕಾದ್ರೆ ಇನ್ನೊಂದು ಸ್ಲೈಡಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅದು ಅಂತ. ಸೊ ಇನ್ಸರ್ಟ್ ಚಾರ್ಟ್ ನೀವು ಇಲ್ಲಿ ಶಾರ್ಟ್ಕಟ್ ಮಾಡ್ಬೋದು, ಇಲ್ಲ ಇಲ್ಲಿಗೆ ಬಂದು ಇನ್ಸರ್ಟ್ ಅಂತ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದ ತಕ್ಷಣ ಚಾರ್ಟ್ ಇನ್ಸರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಚಾರ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಡೇಟಾ ಟೇಬಲ್ ಅಂತ ಹೋದರೆ, ಸೊ ಇಲ್ಲಿ ನಿಮಗೆ ಫಸ್ಟೇ ಡಿಸೈಡ್ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ರೋಸ್ ಆ್ಯಡ್ ಮಾಡ್ತೀರಾ, ಎಷ್ಟು ಕಾಲಮ್ಸ್ ಆ್ಯಡ್ ಮಾಡ್ತೀರಾ, ರೋಸಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತೀರಾ, ಕಾಲಮಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತೀರಾ. ಸೊ ನಾನು ರೋಸಲ್ಲೆಲ್ಲ ರಿವರ್ಸ್ ಹಾಕ್ಕೊಂಡಿದ್ದೀನಿ. ಕಾಲಮಲ್ಲಿ ನಾನು ಒಂದೇ ಲೆಂತ್ ತೊಗೊಂಡಿದ್ದೀನಿ. ನೀವು ಅದರದ್ದು ಡೆಪ್ತ್ ತೊಗೊತೀರಾ ಅದನ್ನು ತೊಗೊಳೋದಿದ್ರೆ 2 columns ಬೇಕಾಗುತ್ತೆ. ಇನ್ನೂ ಬೇರೆ ಏನಾದರೂ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಇನ್ನೊಂದು ಕಾಲಮ್ ಹಾಕೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಒಂದೇ ಕಾಲಮ್ ತೊಗೊಂಡಿರೋದ್ರಿಂದ, ಬಿಕಾಸ್ ಲೆಂತ್ ಮಾತ್ರ ತೊಗೊಂಡಿರೋದ್ರಿಂದ ನನಗೆ ಇದೆಲ್ಲ ಬೇಡ, ಎಕ್ಸ್ಟ್ರಾ ಕಾಲಮ್ಸ್ ಬೇಡ. ಸೊ ನಂತರ ನಾನು ಬಂದಿಲ್ಲಿ ಡಿಲೀಟ್ ಸೀರೀಸಲ್ಲಿ ಕಾಲಮ್ನ ಡಿಲೀಟ್ ಮಾಡಿಕೊಂಡು ಇಲ್ಲಿ ರೀನೇಮ್ ಮಾಡ್ಕೊಂಡಿದ್ದೀನಿ. ಮತ್ತು ರೋಸ್ ಬೇಕು ಅಂದರೆ ಇನ್ಸರ್ಟ್ ರೋ ಅಂತ ತೊಗೊಂಡು ಮತ್ತು ಇನ್ನೊಂದು 4-5 rivers ಹಾಕಬೇಕು, 10 rivers ಹಾಕಬೇಕು ಅಂದರೆ 10 rows ನೀವು ಆ್ಯಡ್ ಮಾಡ್ಕೋಬೋದು. ಆಮೇಲೆ ನಾನು ಓಕೆ ಅಂತ ಕೊಟ್ಟಾಗ ಅದು ಇನ್ಸರ್ಟ್ ಆಗಿರುತ್ತೆ. ಸೊ ಇನ್ಸರ್ಟ್ ನೀವು ಆದಮೇಲೆ ಇಲ್ಲಿ ನೀವು ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು ಚಾರ್ಟ್ದು. ಇಲ್ಲಿ ಒಂದೊಂದು ರಿವರ್ಗೂ ಒಂದೊಂದು ಕಲರ್ಸ್ ರೆಪ್ರೆಸೆಂಟ್ ಮಾಡ್ಕೋಬೋದು. ಅದ್ರದ್ದು ಶೇಪ್ ಚೇಂಜ್ ಮಾಡ್ಕೋಬೋದು. ಪೈ ಚಾರ್ಟ್ ಬೇಕಾದರೆ ಪೈ ಚಾರ್ಟಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈ ಥರ ಬಾರ್ ಚಾರ್ಟಲ್ಲಿ ಬೇಕಾದರೆ ಬಾರ್ ಚಾರ್ಟಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇದನ್ನು ನಾನು ಚಾರ್ಟ್ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಅದು ಚಾರ್ಟು, ಟೇಬಲ್ಲು, ಇಮೇಜಸ್ಸು, ವೀಡಿಯೋಸು, ಟೆಕ್ಸ್ಟು, ಅದೇ ಥರ ನೀವು ಶೇಪ್ಸಲ್ಲಿ ಏನಾದರೂ ರೆಪ್ರೆಸೆಂಟ್ ಮಾಡಬೇಕಿದ್ರೆ ಅದು ಕೂಡ ಮಾಡ್ಬೋದು. ಬಿಕಾಸ್ PPT ಅನ್ನೋದು ಏನಂದರೆ ನಿಮ್ಮ ಒಂದು ಕ್ರಿಯೇಟಿವಿಟಿಗೆ, ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿರೋ ಹಾಗೆಯೇ ಕ್ರಿಯೇಟಿವಿಟಿ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಕ್ರಿಯೇಟಿವಿಟಿ. ನೀವು ಹೆಂಗೆ ಕ್ರಿಯೇಟಿವ್ ಆಗಿ ನಿಮ್ಮ ಒಂದು ಟಾಪಿಕ್ನ ನಿಮ್ಮ ಒಂದು ಆಡಿಯನ್ಸ್ಗೆ ರೆಪ್ರೆಸೆಂಟ್ ಮಾಡ್ತೀರಾ ಅನ್ನೋದೇ PPT.
ಸೊ ನಾನು ಈ ಥರ ಸಿಂಪಲ್ಲಾಗಿ ನಿಮಗೆ ಒಂದು ಫ್ಲೋ ತೋರಿಸಿದ್ದೀನಿ ಅಷ್ಟೇ, ಹೆಂಗೆಲ್ಲ ಹೇಳ್ಬೋದು ಅಂತ. ಸೊ ನೀವು ಇನ್ನೂ ಇದನ್ನು ತುಂಬ ಕಲರ್ಫುಲ್ಲಾಗಿ ಆಪ್ಷನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಕ್ರಿಯೇಟಿವ್ ಆಗೂ ಕೂಡ ಡೆಫಿನೆಟಾಗಿ ಶೇಪ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡಬಹುದು. ಸೊ ಅದಾದಮೇಲೆ ಲಾಸ್ಟ್ ಒಂದು ಥ್ಯಾಂಕ್ ಯು ಸ್ಲೈಡ್ ಅಂತ, ಬಿಕಾಸ್ ನಿಮ್ಮದೆಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಆದಮೇಲೆ ನೀವು ಥ್ಯಾಂಕ್ ಯು ಅಂತ ಸ್ಲೈಡ್ನ ಹಾಕಬೇಕಾಗತ್ತೆ. ಸೊ ಈ ಥರ ಒಂದು ನಾನು ಇದನ್ನು ಯಾವ್ದು ಬೇರೆ ಕಲರ್ ತೊಗೊಂಡಿದ್ದೀನಿ, ನೀವು ಇನ್ನೂ ಬೇರೆ ಫಾಂಟ್ ಚೇಂಜ್ ಮಾಡ್ಕೋಬೋದು, ಕಲರ್ ಚೇಂಜ್ ಮಾಡ್ಕೋಬೋದು, ಶೇಪ್ ಹಾಕ್ಕೋಬೋದು, ಶೇಪಲ್ಲಿ ಒಳಗಡೆ ಟೆಕ್ಸ್ಟ್ ಬರ್ಕೋಬೋದು. ಸೊ ಈ ಥರ ಎಲ್ಲ ನೀವು ಮಾಡ್ಬೋದು, ಕಲರ್ಫುಲ್ಲಾಗಿ ಮಾಡ್ಕೋಬೋದು. ಇದು ನನ್ನ ಒಂದು ಸ್ಲೈಡ್ ಎಕ್ಸ್ಪ್ಲನೇಷನ್ ಆಯಿತು ಹೆಂಗೆಲ್ಲ ಮಾಡಿದ್ದೀನಿ ಅಂತ. ಇನ್ನು ಬೇರೆ ಆಪ್ಷನ್ಸ್ ಯಾವ್ದು ಯೂಸ್ ಮಾಡಿದ್ದೀನಿ ಅಂದರೆ ಟ್ರಾನ್ಸಿಷನ್ಸ್ ಮತ್ತು ಆ್ಯನಿಮೇಷನ್ಸ್ ಸ್ಲೈಡ್ ಶೋ ಮೂಲಕ ತೋರಿಸೋದ್ರಿಂದ ಆಡಿಯನ್ಸ್ಗೆ. ಸೊ ನಾನು ಈಗ ಫ್ರಮ್ ದ ಫಸ್ಟ್ ಸ್ಲೈಡ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನಿಮಗೆ ಕೇಳಿಸ್ತಲ್ವಾ, ಇಲ್ಲಿ ಟ್ರಾನ್ಸಿಷನ್ಸಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು ಶೇಪ್ ಅಂತ ಒಂದು ಟ್ರಾನ್ಸಿಷನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಅಪ್ಲಾಸ್ ಸೌಂಡ್ ಕೊಟ್ಟಿದ್ದೀನಿ, ಬಿಕಾಸ್ ನಾನು ಫಸ್ಟ್ ಸ್ಲೈಡ್ಗೆ ಸೌಂಡ್ ಹಾಕಿದ್ದೀನಿ. ಬಟ್ ನೀವು ಬೇರೆ ಬೇರೆ ಎಲ್ಲ ಸ್ಲೈಡ್ಸ್ಗೂ ಹಾಕೋದಿದ್ರೆ ಹಾಕೋಬೋದು, ನಾನು ಫಸ್ಟ್ ಸ್ಲೈಡ್ ಮಾತ್ರ ಸೌಂಡ್ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಟೈಮ್ ಎಲ್ಲ ಇದೆ, ಆಟೋಮೆಟಿಕ್ ಟೈಮ್ ಸೆಟ್ಟರ್ ಅಂತೆಲ್ಲ ನಿಮಗೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟ್ರಾನ್ಸಿಷನ್ ವೀಡಿಯೋದಲ್ಲಿ. ಬಟ್ ನಾನು ಅದನ್ನು ಇಲ್ಲಿ ಯೂಸ್ ಮಾಡ್ಕೊತಿಲ್ಲ, ಬಿಕಾಸ್ ಟೈಮ್ ಅದು ನಾನು ಆವಾಗಲೇ ಹೇಳ್ದಂಗೆ ಇಂಪಾರ್ಟೆಂಟ್ ಇದ್ದರೆ, ನಿಮ್ಗೆ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂತ. ಈ ಆ್ಯನಿಮೇಷನ್ಸ್ ಹೆಂಗೆ ಹಾಕೋದು ಅಂತ ನಾನು ತೋರಿಸ್ತೀನಿ. ಸೊ ಆ್ಯನಿಮೇಷನ್ಸ್ ಹೆಂಗೆ ಹಾಕಿದ್ದೀನಿ ಅಂದರೆ ನನಗೆ ಫಸ್ಟ್ ಯಾವ್ದು ಬರಬೇಕು ಅಂತ ನಾನು ಡಿಸೈಡ್ ಮಾಡ್ಕೋಬೇಕು. ಸೊ ನಾನು ಫಸ್ಟ್ ಇಲ್ಲಿ ರಿವರ್ಸ್ ಆಫ್ ಕರ್ನಾಟಕ ಬರಬೇಕು. ಸೊ ನಾನು ಇಲ್ಲಿ ಆ್ಯನಿಮೇಷನ್ಸ್ಗಳು ಹೋಗ್ತೀನಿ, ಸ್ಟಾರ್ ಅಂತ ಇದೆಯಲ್ಲ ಇಲ್ಲಿ. ಸೊ ಇಲ್ಲಿ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಅಂತ ಕಾಣಿಸ್ತಾ ಇದೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಅದು ಹೋಗಿ ಆ ಆ್ಯನಿಮೇಷನ್ಸ್ ಈ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಕೂತ್ಕೊಳ್ಳೋದು, ಸೊ ದಟ್ ನಮಗೆ ಇದಕ್ಕೆ ಆ್ಯನಿಮೇಷನ್ ಹಾಕಿದ್ದೀವಿ ಅಂತ ಗೊತ್ತಾಗುತ್ತೆ. ಯಾವ್ದು ಹಾಕೋಬೇಕು ಅಂತ ನಿಮಗೆ ಇಲ್ಲಿ ಕ್ಯಾಟಗರೀಲಿ ಎಫೆಕ್ಟ್ಸಲ್ಲಿ ಸಿಗುತ್ತೆ. ಸೊ ನೀವು ಎಫೆಕ್ಟ್ಸಲ್ಲಿ ನಿಮಗೆ ಯಾವ್ದು ಆ್ಯನಿಮೇಷನ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು, ನೋಡ್ಬೋದು ಯಾವ್ದು ಬೇಕು ಅಂತ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬೋದು. ಅದಾದಮೇಲೆ ನಾನು ಸೆಕೆಂಡ್ ಇಮೇಜ್ ಬರಬೇಕು ಅಂತ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ಪ್ರೆಸೆಂಟೆಡ್ ಬೈ, ಅದಾದಮೇಲೆ ILP ಲೋಗೋ ಬರಬೇಕಂತ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಫಸ್ಟ್ ಸ್ಲೈಡಲ್ಲಿ ನಾನು ಆ್ಯನಿಮೇಷನ್ಸ್ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲ ನಾನು ಹೆಂಗೆ ಆ್ಯನಿಮೇಷನ್ಸ್ ಹಾಕಿದ್ದೀನಿ ಅಂತ ಫ್ರಮ್ ದ ಕರೆಂಟ್ ಸ್ಲೈಡಿಂದ ತೋರಿಸೋದಾದರೆ, ಸೊ ಲಿಸ್ಟು ಟೇಬಲ್ ಬರೋ ಥರ ಅದೇ ಥರ ನಾನು ಎಕ್ಸ್ಪ್ಲನೇಷನ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಒಂದೊಂದೇ, ಸೊ ದಟ್ ನೀವು ಒಂದೊಂದೇ ಬರ್ತಾ ಇರುತ್ತೆ. ನೀವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೋಬೋದು, ಅದಾದಮೇಲೆ ನೀವು ಮೌಸ್ ಕ್ಲಿಕ್ಕಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಸೊ ಈ ವಿಷಯಕ್ಕೆ ನಾನು ಟೈಮ್ ಹಾಕೋದು ಬೇಡ ಅಂತ ಹೇಳಿದ್ದು, ಬಿಕಾಸ್ ಸಮ್ಟೈಮ್ಸ್ ನಾವು ಎಕ್ಸ್ಪ್ಲನೇಷನ್ ಜಾಸ್ತಿ ಮಾಡೋದಿರುತ್ತೆ, ಸಮ್ಟೈಮ್ಸ್ ಏನು ಡೌಟ್ಸ್ ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತಿರ್ತೀವಲ್ವ. ಸೊ ಹಾಗಾಗಿ ನೀವು ಟೈಮ್ ಸೆಟ್ ಮಾಡ್ಕೊಂಬಿಟ್ರೆ ಅದು ಟೈಮ್ ಆಗಿದ ತಕ್ಷಣ ಅದು ಹೊಟ್ಟೋಗ್ತಿರುತ್ತೆ, ಬಟ್ ನೀವು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಮತ್ತೆ ಮೌಸ್ ಕ್ಲಿಕ್ಕಲ್ಲೇ ಆಪ್ರೇಟ್ ಮಾಡಬೇಕಾಗತ್ತೆ, ಹಾಗಾಗಿ ನಾನು ಟೈಮ್ ಹಾಕಿಲ್ಲ. ಸೊ ಅದೇ ಥರ ನೆಕ್ಸ್ಟ್ ಅಂತ ಇಮೇಜಸ್ ಕೊಟ್ಟಿದ್ದೀನಿ, ಚಾರ್ಟ್ ಬಂತು, ಅದಾದಮೇಲೆ ಥ್ಯಾಂಕ್ ಯು ಅಂತ ಬಂದಿದೆ. ಲಿಸ್ಟ್ ಕೊಡ್ತೀನಿ ಈ ಟಾಪಿಕ್ಸ್ ಅಂತ ಹೇಳಿದ್ದೆ. ಸೊ ಈಗ ಲಿಸ್ಟ್ ರೆಡಿ ಇದೆ ನೋಡೋಣ. ಸೊ ಇದನ್ನು ಕೂಡ ನಾನು ಸ್ಲೈಡ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಟಾಪಿಕ್ ಏನಂದರೆ ಮೈ ಫ್ಯಾಮಿಲಿ ಅಂದರ್ ವೊಕೇಶನ್, ಅಂದರೆ ಅವರೇನು ಆಕ್ಯುಪೇಷನ್ ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ ಅಂತ. ನನ್ನ ಫ್ಯಾಮಿಲಿಲಿ ಈಗ ಒಂದು 5 ಜನ ಇದ್ದಾರೆ ಅಂತಂದರೆ ನಮ್ಮ ಗ್ರ್ಯಾಂಡ್ ಫಾದರ್ ಫಾರ್ಮರ್, ಮತ್ತು ನಮ್ಮ ಫಾದರ್ ಗೌರ್ಮೆಂಟ್ ಎಂಪ್ಲಾಯಿ, ಮದರ್ ಹೋಮ್ ಮೇಕರ್. ಸೊ ನಾನೇನು ಮಾಡ್ತಿದ್ದೀನಿ, ನನ್ನ ಸಿಸ್ಟರ್ ಏನು ಮಾಡ್ತಾ ಇದ್ದಾರೆ, ಸ್ಟಡಿಯಿಂಗ್ ಓದ್ತಾ ಇದ್ದಾರೆ. ಸೊ ಈ ಥರ ನೀವು ಒಂದು ಟೇಬಲ್ ಹಾಕ್ಕೊಂಡು ಅದನ್ನು ರೆಪ್ರೆಸೆಂಟ್ ಮಾಡ್ಕೋಬೋದು ಕ್ರಿಯೇಟಿವ್ ಆಗಿ. ನೆಕ್ಸ್ಟು ಫಾರ್ಮರ್ ಅಂತಂದರೆ ಇಮೇಜಸ್ ಎಲ್ಲ ಹಾಕಿ ರೆಪ್ರೆಸೆಂಟ್ ಮಾಡ್ಬೋದು, ಈ ಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಮಾಡ್ಬೋದು. ಆ ಟಾಪಿಕ್ ಬೇಕಾದವ್ರು ಸೆಲೆಕ್ಟ್ ಮಾಡ್ಕೋಬೋದು. ರಿವರ್ಸ್ ಆಫ್ ಕರ್ನಾಟಕ ನಾನು ತೋರಿಸಿದ್ದೀನಿ, ಅದೇ ಥರ ಇಂಡಿಯಾ ನೀವು ತೊಗೋಬೋದು. ಅದಾಗಲೇ ನಾನು ನಿಮ್ಗೆ ಔಟ್ಲೈನ್ ಹೆಂಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಅದೇ ಥರ ಕ್ಯಾಪಿಟಲ್ ಸಿಟೀಸ್, ಸೊ ಒಂದೊಂದೇ ಸಿಟೀಸ್ದು ಅದರದ್ದು ಅದು ಏನಕ್ಕೆ ಫೇಮಸ್, ಆ ಒಂದು ಸಿಟಿಯಲ್ಲಿ ಏನೇನೆಲ್ಲ ಟೂರಿಸ್ಟ್ ಪ್ಲೇಸಸ್ ಇದೆ. ಸೊ ಈ ಥರ ಎಲ್ಲ ನೀವು ಇಮೇಜಸ್ ಹಾಕ್ಕೊಂಡು ವೀಡಿಯೋಸ್ ಹಾಕ್ಕೊಂಡು ಕಲರ್ಫುಲ್ಲಾಗಿ ರೆಪ್ರೆಸೆಂಟ್ ಮಾಡಿ ಇನ್ಫಾರ್ಮೇಷನ್ನ ತೊಗೊಂಡು ಬುಲೆಟ್ ಪಾಯಿಂಟ್ಸಲ್ಲೆಲ್ಲ ಮೆನ್ಷನ್ ಮಾಡಿಕೊಂಡು ತೋರಿಸ್ಬೋದು. ಟೈಪ್ಸ್ ಆಫ್ ಹೋಮ್ಸ್, ಬಂಗ್ಲೋ, ಅಪಾರ್ಟ್ಮೆಂಟ್, ಈ ಥರ ಎಲ್ಲ ಟೈಪ್ಸ್ ಇರುತ್ತೆ. ಸೊ ಅದರದ್ದು ಕೂಡ ನೀವು ಗೂಗಲ್ ಮಾಡಿ ಇಮೇಜಸ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಶೇಪ್ಸ್ ಎಲ್ಲ ಹಾಕಿ ಡಿಫ್ರೆಂಟಾಗಿ ರೆಪ್ರೆಸೆಂಟ್ ಮಾಡಿ ತೋರಿಸ್ಬೋದು. ಆ್ಯನಿಮಲ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು, ವೈಲ್ಡ್ ಅನಿಮಲ್ಸ್, ಡೊಮೆಸ್ಟಿಕ್ ಅನಿಮಲ್ಸ್ ಅಂತ ಟಾಪಿಕ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಕಿಂಗ್ಡಮ್ಸ್ ಆಫ್ ಕರ್ನಾಟಕ, ಕಿಂಗ್ಡಮ್ಸ್ ಆಫ್ ಸೌತ್ ಇಂಡಿಯಾ, ಮೊಘಲ್ ಡೈನಸ್ಟಿ. ಸೊ ಸೋಷಿಯಲ್ ಸ್ಟಡೀಸ್ ಬಗ್ಗೆ ಆಸಕ್ತಿ ಇರೋರು ಈ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು, ಇದರಲ್ಲಂತೂ ನಿಮಗೆ ತುಂಬ ಇನ್ಫಾರ್ಮೇಷನ್ ಕೊಡೋದಿರುತ್ತೆ. ನೀವು ಕಲರ್ಫುಲ್ಲಾಗಿ ಬ್ರೀಫ್ ಆಗಿ, ನಾನು PPT ಹೇಳ್ದಂಗೆ ತುಂಬ ಟೆಕ್ಸ್ಟ್ ಹಾಕೋದು ಬೇಡ. ಕಾವೇರಿ ರಿವರಲ್ಲಿ ಸುಮ್ಮನೆ
ಒಂದೊಂದೇ ಬುಲೆಟ್ ಪಾಯಿಂಟ್ ಹಾಕ್ಕೊಂಡು ಅಂತ ಅದೇ ಥರ ಬುಲೆಟ್ ಪಾಯಿಂಟ್ ಹಾಕ್ಕೋಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು. ಪಿ ಪಿ ಟಿಯಲ್ಲಿ ಟೆಕ್ಸ್ಟ್ ಜಾಸ್ತಿ ಇರಬಾರ್ದು. ಸೊ ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ಥರ ಡಿಜಿಟಲ್ ಲೆಸನ್ಸ್, ನಾವು ಐ ಎಲ್ ಪಿ ಯಲ್ಲಿ ಅದೇ ಥರ ಅಲ್ವಾ ಮಾಡ್ತಾ ಇರೋದು, ಒಂದು ನಿಮ್ಮ ಒಂದು ಸಬ್ಜೆಕ್ಟಲ್ಲಿ ಒಂದು ಲೆಸನ್ ತೊಗೊಂಡು ಅದನ್ನು ನಾವು ಇಂಪ್ರೆಸ್ ಅಪ್ಲಿಕೇಶನ್ ಮೂಲಕನೇ ಮಾಡಿ ನಿಮಗೆ ಶೇರ್ ಮಾಡೋದು. ಸೊ ಅದೇ ಥರ ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತೊಗೊತೀರಾ, ನಿಮ್ಮ ಯಾವ ಹ್ಯಾಂಡಲ್ ಮಾಡ್ತೀರಾ ಆ ಸಬ್ಜೆಕ್ಟ್, ಟೀಚರ್ಸ್ ಅಥವಾ ಸ್ಟೂಡೆಂಟ್ಸ್ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಅದರದ್ದು ಲೆಸನ್ ತೊಗೊತೀರಾ, ಸೊ ಆ ಒಂದು ಲೆಸನ್ ತೊಗೊಂಡು ಅದ್ರ ಬಗ್ಗೆ ನೀವು ಪಿ ಪಿ ಟಿ ಮೂಲಕ ಮಾಡ್ಕೊಂಡು ಹೋಗ್ಬೋದು. ಸೊ ದಟ್ ನಿಮ್ಗೆ ಇನ್ನೂ ನಾಲೆಜ್ ಅದ್ರ ಬಗ್ಗೆ ಇಂಪ್ರೂವ್ ಆಗುತ್ತೆ, ನೀವು ಗೂಗಲ್ ಮಾಡ್ಕೋಬೋದು, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದೇ ಥರ ನೀವು ಕಲೀಲಿಕ್ಕೆ ಆಸಕ್ತಿನೂ ಜಾಸ್ತಿ ಆಗ್ತಾ ಬರುತ್ತೆ. ನೆಕ್ಸ್ಟು ಮೌಂಟೇನ್ ರೀಜನ್ಸ್ ಆಫ್ ಇಂಡಿಯಾ, ಅದೇ ಥರ ಡಿಫ್ರೆಂಟ್ ಸ್ಟೇಟ್ಸ್ ಅದ್ರದ್ದು ಕಲ್ಚರ್ ಏನು, ಯುನಿಕ್ನೆಸ್ ಏನು ಅಂತ ಒಂದೊಂದೇ ಸ್ಟೇಟ್ದು ತೊಗೊಂಡು ಅದು ನೀವು ಗೂಗಲ್ ಮಾಡಿ ಸರ್ಚ್ ಮಾಡಿ ಮತ್ತು ನೀವು ಪಿ ಪಿ ಟಿ ಮೂಲಕ ರೆಪ್ರೆಸೆಂಟ್ ಮಾಡ್ಬೋದು. ಮಾನ್ಯುಮೆಂಟ್ಸ್ ಇದೆ, ಮತ್ತು ಸೋಷಲ್ ಮೀಡಿಯಾ, ಡಿಫ್ರೆಂಟ್ ಸೋಷಲ್ ಮೀಡಿಯಾಸ್ ಯಾವ್ಯಾವಿದೆ, ಅದರಿಂದ ನಮಗೆ ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ, ಸೊ ಈ ಥರ ಎಲ್ಲ ನೀವು ಸರ್ಚ್ ಮಾಡಿ ಲಿಸ್ಟ್ ಮಾಡಿ ಟೇಬಲ್ ಮೂಲಕ ಚಾರ್ಟ್ ಮೂಲಕ ಎಲ್ಲ ರೆಪ್ರೆಸೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ಇದೆ, ಸಿಂಪಲ್ ಆಗಿದೆ ಟಾಪಿಕ್. ಸೊ ನೀವು ಒಂದೊಂದು ವೆಜಿಟೇಬಲ್ಸ್ದು ಅದರದ್ದು ಪ್ರೋಟೀನ್ಸ್ ಏನು, ವಿಟಮಿನ್ಸ್ ಏನು, ಈ ಥರ ಎಲ್ಲ ಅಗ್ರಿಕಲ್ಚರ್ ಬಗ್ಗೆ ಆಸಕ್ತಿ ಇರೋರು ಇದನ್ನು ಕೂಡ ಮಾಡ್ಕೋಬೋದು. ಇದು ಅಲ್ಲದೆ ನಿಮ್ಗೆ ಇನ್ನೂ ಬೇರೆ ಟಾಪಿಕ್ ಇದೆ ಅಥವಾ ನಿಮಗೆ ಬೇರೆ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಅದರಲ್ಲಿ ಮಾಡಬೇಕು ಅಂತಿದ್ರೆ ಖಂಡಿತ ಅದನ್ನು ಕೂಡ ನೀವು ಮಾಡಬಹುದು. ಸೊ ದಟ್ ಏನಂತಂದರೆ ನಿಮಗೆ ಈ ಪಿ ಪಿ ಟಿ ಮಾಡೋದು ತುಂಬ ಫನ್, ತುಂಬ ಖುಷಿ ಇರುತ್ತೆ ಮಾಡಬೇಕಾದ್ರೆ. ಒಂದು ಈ ಥರ ಸರ್ಚ್ ಮಾಡಬೇಕು, ಇದು ಈ ಸ್ಲೈಡ್ ಆದಮೇಲೆ ಈ ಸ್ಲೈಡ್ ಬರಬೇಕು, ಈ ಕಂಟೆಂಟ್ ಇರಬೇಕು ಅಂತ ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದ್ರ ಜೊತೆಗೆ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ. ನೀವು ಒಂದು ಎರಡು ಮೂರು ಟಾಪಿಕ್ ಮಾಡೋಷ್ಟೊತ್ತಿಗೆ ನೀವು ಪಿ ಪಿ ಟಿನ ಆರಾಮಾಗಿ, ನೀವೇ ಯಾವ ಪಿ ಪಿ ಟಿ ಅಥವಾ ಯಾವುದೇ ಟಾಪಿಕ್ ಕೊಟ್ಟರು ನೀವೇ ಆರಾಮಾಗಿ ಮಾಡೋಷ್ಟು ನಿಮಗೆ ನಾಲೆಜ್ ಬೆಳೆದಿರುತ್ತೆ. ಸೊ ಹಾಗಾಗಿ ನೀವು ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಪಿ ಪಿ ಟಿ ಮಾಡಿ ನೀವು ನಮ್ಮ ಜೊತೆ ಕೂಡ ಶೇರ್ ಮಾಡಬಹುದು. ನಮ್ಮ ಮೇಲ್ ಐ ಡಿಗೆ ಮೇಲ್ ಮಾಡಿ ಕರೆಕ್ಟಾಗಿದೆಯಾ ಅಥವಾ ನಂದು ಈ ಥರ ಇದೆ ಅಂತ ನೀವು ಮಾಡಬಹುದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ತೋರಿಸ್ತಾ ಇದ್ದೀವಲ್ವ, ಸೊ ಇಲ್ಲಿ ನಮ್ಮ ಒಂದು ಮೇಲ್ ಐ ಡಿ ಇದೆ, ಅದ್ರ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ನಾವಿಲ್ಲಿ ವಿಡಿಯೋ ಶೇರ್ ಮಾಡಿದ್ದೀವಿ, ಅಲ್ಲಿ ಕಮೆಂಟ್ ಕೆಳಗಡೆ ಕಮೆಂಟ್ಸ್ ಇರುತ್ತೆ, ಆ ಕಮೆಂಟಲ್ಲಿ ನೀವು ಹೋಗಿ ಏನಾರು ಡೌಟ್ಸ್ ಇದ್ದರೆ ನಮಗೆ ಖಂಡಿತವಾಗ್ಲೂ ಕೇಳಿ, ನಾವು ಸಪ್ರೇಟಾಗಿ ವಿಡಿಯೋ ಮಾಡಿ ಕೂಡ ಅದನ್ನು ಶೇರ್ ಮಾಡ್ತೀವಿ. ಸೊ ಇದು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿತ್ತು. ಟಾಪಿಕ್ ಲಿಸ್ಟ್ ಕೂಡ ನಿಮಗಾಗಲೇ ಸಿಕ್ಕಿದೆ, ಇದರಲ್ಲಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಓನಾಗಿ ಯಾವುದಾದ್ರೂ ಟಾಪಿಕ್ ಇದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿ, ಪಿ ಪಿ ಟಿ ಮಾಡಿ, ಪ್ರಾಕ್ಟೀಸ್ ಮಾಡಿ, ಜೊತೆಗೆ ನಮಗೆ ನಿಮ್ಮ ಒಂದು ಒಪಿನಿಯನ್ನ ಖಂಡಿತವಾಗ್ಲೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.